ಎತ್ತಿದಾಳಿ ನನ್ನ ಮೆತ್ತನ ಬಾಳಿ. ಈಗ ನನ್ನ ಬೆನ್ನೆತ್ತಿ ಬೆರಗೇನಾಗೇತಿ ನಿನಗ ದಾಳಿ, ನಾ ಇಬ್ರು ಕೂಡಿ ಹೋಗೋಣ ಬುಕ್ಸಾರ್ ಜಾತ್ರಲಿಂದ ಬುಲ್ಲೆಟ್ ಗಾಡಿ ಏರಿ. ಲೇ ಮಾವ ಯಾಕಲಿಂದ ಜೋಲಿ ಜೋಲಿ ಹೊಡಿತಿ, ಮೈ ಮೇಲೆ ಬಿಡ್ಬೇಡ ಒದಿತ್ ನೋಡ. ತಳ್ಳೆ 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 ಪೂಟ ಹೊಡ್ತೀನಿ ನನ್ನ ಕನಸಿನ ರಾಣಿ. ಆವಾ ಬಾಬಾ ನನ್ನ ಕನಸಿನ ರಾಣಿ. ಏನ ನನಗೆ ಮೋಡಿ ನೀನು ಹಿಂಗ ಮಾಡಿದ್ರ ಬರ್ಲು ಹೆಂಗ, ನೀನು ಕೂಡಿ ಹಿಂಗ ಬಂದ್ರೆ ಹೊಡಿತಾರ ಬುಕ್ಸ್ ಆಗ್ರ ಜನ ಮಾರಿ ಮಾರಿ. ಬಾಳ ಬಂಗಾರ ನೀನು ಹಣೆಯ ಸಿಂಗಾರ ನೀನು, ಬಾಳ ಬಂಗಾರ ನೀನು ಹಣೆಯ ಸಿಂಗಾರ ನೀನು, ನಿನ್ನ ಕೈಲಾಡೋ ಗೊಂಬೆ ನಾನಯ್ಯ ನಾನಯ್ಯ ಗೊಂಬೆ ನಾನಯ್ಯ. ಬಾಳ ಬಂಗಾರ ನೀನು ಹಣೆಯ ಸಿಂಗಾರ ನೀನು, ನಿನ್ನ ಕೈಲಾಡೋ ಗೊಂಬೆ ನಾನಯ್ಯ ನಾನಯ್ಯ ಗೊಂಬೆ ನಾನಯ್ಯ. ಅಬ್ಬಬ್ಬ ಏನು ನಿನ್ನ ಮೈ ಕಟ್ಟ ಅದು ತಲೆ ಕೇಟ, ಅಬ್ಬಬ್ಬ ಏನು ನಿನ್ನ ಮೈ ಕಟ ಒತ್ತೋ ಎಡದಂಗ ಅದು ತಲೆ ಕೇಟ. ತೊಲಿ ಮೇಲೆ ತೊಟ್ಟೆ ಒತ್ತಕೊಂಡು ಬರುವಾಗ ಕಣ್ಣಾಗ ನೋಟ್ಟಂಗ ಅದು ನಿನ್ನ ರೂಪ, ತೊಲಿ ಮೇಲೆ ಪುಟ್ಟಿ ಒತ್ತಕೊಂಡು ಬರುವಾಗ ಕಣ್ಣಾಗ ನೋಟ್ಟಂಗ ಅದು ನಿನ್ನ ರೂಪ. ಬಾಯಿಲ್ಲೇ ಹೇಳಕಿನಿ ಸಂಜಾಗ ಬಾಯಿಟ್ಟು ಹೇಳೋದಲ್ಲೋ ಮಂಡ್ಯಾಗ, ಬಾಯಿಲ್ಲೇ ಹೇಳಕಿನಿ ಸಂಜಾಗ ಬಾಯಿಟ್ಟು ಹೇಳೋದಲ್ಲೋ ಮಂಡ್ಯಾಗ. ಯಾಕ ಹುಡುಗ ಮೈಯಾಗ ಹೆಂಗೈತೆ ಕೈಗೆ ಇಟ್ಟಿ ಗೆಳತೀನಿ ಬಳ್ಳಿ ಒಂಟಾಗ ನೋಡಬೇಡ ನನ್ನ ಬಳ್ಳಿ, ಕೈಗೆ ಇಟ್ಟಿ ಗೆಳತೀನಿ ಬಳ್ಳಿ ಒಂಟಾಗ ನೋಡಬೇಡ ನನ್ನ ಬಳ್ಳಿ. ಮೊದಲ ಕಾಪೀತಿ ಮಾಡಿದೆ ನನ್ನ ಗೆಳತಿ ನಡ ನೀರಗ ಬಿಟ್ಟು ಒಂಟೀನಿ ಮಳ್ಳಿ, ಮೊದಲ ಕಾಪೀತಿ ಮಾಡಿದೆ ನನ್ನ ಗೆಳತಿ ನಡ ನೀರಗ ಬಿಟ್ಟು ಒಂಟೀನಿ ಮಳ್ಳಿ. ಸ್ವಾಮಿಗಳು ಅಂತೀನಿ ಅಲ್ಲ ರಸ್ತೆಗೆ ಹಿಂಗೆ ತೆಕ್ಕ ಬಿಡಕ ನಿಂತಾಗಲ್ಲ ಇವಕ್ಕೆ ಏನೋ ರೋಗಿಗಾತ್ತವೇನು ರೀ ಸ್ವಾಮ್ಯಾರ ಸ್ವಲ್ಪ ದಾರಿ ಬಿಡ್ತೀರಾ ನೀವು. ಜೈ ಅಗಡಂ ಬಗಡಂ ಬಂ ಬಂ ಪೂರಿ ಸ್ವಾಮಿ ಅನುಬಡಲಿ ನಮಗೆ ಕಿಮ್ಮತ್ ಕಡಿಮೆ ಆಗುತ್ತ. ಹಾಗಾದ್ರೆ ನೀವು ಯಾವ ಸ್ವಾಮಿಗಳ ಏನು ಯಾವನ್ನು ಮಡದವರು ಹೌದು. ಲೇ ಉತ್ತಮ್ಮ ನೀನು ಯಾರು ಅಂತ ಗೊತ್ತು, ನೀ ಎಲ್ಲಿಗೆ ಹೋಗ್ತಾ ಇದೀಯ ಅಂತೂ ಗೊತ್ತು, ನೀನು ಹಾಗೆಲ್ಲ ಉಪದೇಶ ಮಾತನಾಡಬಾರದು. ಏ ಹುಡುಗಿ ಯಾರು ನೀನು? ಹುಡುಗಿ ನಿನಗೇನು ಬಂದೈತಿ ಈಗ ಆಪತ್ತು? ನಿನಗೇನಾದ್ರೂ ಬೇಕಾದ್ರೆ ಹಾಕು ನಮ್ಮ್ಯಾಗ ಚಿತ್ತು. ಹಾಗಾದ್ರೆ ಈಗ ನಾನು ದೇವಸ್ಥಾನಕ್ಕೆ ಹೋಗಿ ಒಳ್ಳೆ ಬಂದು ಕೇಳ್ತೀನಿ, ಸರಿಯಾಗಿ ಹೇಳಿ ಮಾತಾಡ್ಬೇಕು ನೋಡ್ರಿ ನೀವು. ಲೇ ಉತ್ತಮ್ಮ ಈಗ ನಮ್ಮ ಮಾತು ಕೇಳ್ದು ಹೋದ್ರ ಹೋಗ್ತೀನಿ ಸತ್ತು, ಕಲ್ಲು ದೇವರಿಗೆ ಕೈ ಮುಗಿದ್ರ ಏನು ಬರ್ತು ನಿನಗೆ ಬಾಬತ್ತು? ಯಾಕ್ರಿ ಸ್ವಾಮಿಗಳ ನನ್ನ ದೇವ್ರಿಗೆ ಬಯ್ಯಕತ್ತಿರಲ್ಲ ನಿಮಗೆ ಮೈಯಾಗ ಹೆಂಗೈತೆ ಹೇಳ್ರಿ ನಿಮಗೆ.
ಲೇ 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 ಮಲ್ಲೆ, ನನ್ನ ಮನಸ್ಸು ಹೇಳುತ್ತದೆ ಕೇಳು. ಕಲ್ಲು ದೇವರು ದೇವರಲ್ಲ, ಮಣ್ಣು ದೇವರು ದೇವರಲ್ಲ, ತನ್ನನ್ನು ತಾನು ಅರಿತಡೆ ನೋಡು. ಕೂಡಲ ಸಂಗಮ ಅಂದಂಗ ನೀ ಸುದ್ದಿದ್ರ, ನಿನ್ನ ಅಡದ ತಂದೆ ತಾಯಿನೂ ದೇವ್ರ, ನಾಳೆ ನೀನು ಮಾಡ್ಕೊಂಡಲ್ಲ ನಿನ್ನ ಗಂಡ ನಾನು, ನಾನು ದೇವ್ರ. ನನಗೆ ಇನ್ನ ಮದುವೆನೇ ಆಗಿಲ್ಲ ನೋಡ್ರಿ, ಇನ್ನೆಲ್ಲಿ ಬರ್ತಾ ನನಗೆ ಗಂಡ. ನಿನಗೆ ಗಂಡನ ಹುಡುಗಿ ಕೊಡುವ ಸಲುವಾಗಿ ಭೂಲೋಕದಿಂದ ಅವತರಿಸಿ ಬಂದ ನಿತ್ಯಾನಂದ ಸ್ವಾಮಿಗಳು ನಾವ. ಅಯ್ಯ ಗುರುಗಳೇ, ನಿಮ್ಮ ಆಶೀರ್ವಾದ ನಮಗೆ ಬೇಕು, ಮೊದಲು ನನಗೆ ಗಂಡನ ಹುಡುಕೊಡ್ರಿ. ಮಲ್ಲೆ ಮಲ್ಲೆ, ಈಗಿನ ಜನರು ಹೆಂಗಂದರೆ ಕಲ್ಲು ನಾಗನನ್ನು ಕಂಡರೆ ಕೈಯೇ ಮುಗಿವರು, ಜೀವಂತ ನಾಗನನ್ನು ಕಂಡರೆ ಕೊಲ್ಲು ಬಡಿ ಎನ್ನುವರು. ಇದ್ದಿದ್ದಂಗೆ ಹೇಳಿದ್ರ ಭುಕ್ಷ ಜನರು ನಮ್ಮನ್ನ ಓಡಾಡಿಸಿ ಬಡಿಯವರಲ್ಲೇ ಬಡಿಯವರು. ಮೊದಲು ನನಗೆ ಗಂಡನ್ನು ಹುಡುಕೊಡ್ರಿ, ಆಮೇಲೆ ಹೇಳ್ತೀವಿ ಅಂತ ನಿಮಗೆ. ಗುರು ಶಿಷ್ಯ ಅಂತೂ ಮಲ್ಲಿ ಬಿದ್ಲು, ನಂದು ಹೊಡಿಲೇನಿಲ್ಲ, ನಿಂದು ಹೊಡಿತೆ. ಗುರುವೇ ಗುರುವೇ, ಮೊದ್ಲು ನಂದು ಹೊಡಿ, ನಂದು ಹೊಡಿ. ಮಗನ ಹೌದಲ್ಲೇ ಮಗನ, ನೋಡಮ್ಮ ಮಲ್ಲಿ, ನಿಮ್ಮ ಮನೆಯೊಳಗ ಮುತ್ತಿನಂತ ಎರಡು ಗಂಡು ಹುಡ್ರಿದ್ದು, ಅವನ್ನ ನಿಮ್ಮಪ್ಪ ಒಡೆದು ಬಡಿದು ಮನೆಯಿಂದ ಹೊರಗಾಕಿದ್ನ. ನಿನಗೆ ಅವ್ರನ್ನ ಹುಡುಕೊಡ್ತೀನಿ, ನೀ ಯಾರನ್ನ ಮದುವೆ ಆಗ್ತೀಯ ಅಂತ ಹೇಳು. ನಾನು ಫೋಟೋಗ್ರಾಫ್ ಚಂದ್ರಣ್ಣ ಆಗ್ಬೇಕಂತ ಮಾಡಿದ್ ನೋಡ್ರಿ. ಸಬಾಸಣ್ಣ, ಈ ಅಜ್ಜ ನಿನಗೆ ವರ ಕೊಟ್ಟನೆಂದು ತಿಳಿದುಕೋ. ಲೇ 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 ಉತ್ತಮ್ಮ, ಅವನಿಗೆ ಬಟ್ಟು ಬಾಯಿ ರೋಗ ಐತಲೇ. ಬಹಳ ಚಲೋ ಐತ ಬಿಡ್ರಿ ಸ್ವಾಮಿಗಳೇ. ಮಲ್ಲೆ ಮಲ್ಲೆ, ಇವನ್ ಮಾತು ನಂಬಡ, ಅವ್ರು ಇವ್ರ ಅಂಗಿ ಕಟ್ ಮಾಡಿ ಕಟ್ ಮಾಡಿ ಅವನಿಗೆ ಬರೇ ಕಟ್ ಮಾಡೋದೇ ಚಿಂತೆ. ಅದಕ್ಕೆ ಅವ್ನ ಮಾತು ನಂಬಡ, ನಂದು ನಿಂದು ಪ್ರೀತಿ ನೋಡಿ ಸಹಿಸ್ಕೊಳಕಾಗ್ಲಾರ್ದ ನಮ್ಮಿಬ್ರದು ಕಟ್ ಮಾಡಕ್ಕಿಂತ ನಂಬಡ ಇವಂದು. ಲೇ 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 ಸಿದ್ಧಾ ಮಗನ, ನನ್ನ ಮಾತು ಕೇಳದ ಹೋದ್ರ ಆರತ್ತರಿ ನಿಂದ ರುಂಡ. ಹೌದು ಬಿಡು ಗುರುವೇ, ಹೌದು. ಏ ಏನ್ ಬೇಡ್ರಿ ಬೇಡ ಸ್ವಾಮಿಗಳೇ, ನೀವ್ಯಾಕೆ ಜಗಳಾಡಕತ್ತೀರಿ? ಅಲ್ಲ ಸ್ವಾಮಿಗಳ ಜ್ಯೋತಿಗಳು ಅಂತ ಕಾಣಿಸಕತ್ತೈತ, ತೊದಲ ಚಂದ್ರ ಫೋಟೋಗ್ರಾಫ್ ಚಲೋ ಅಂತ ನೋಡಿನಿ. ನೀವು ತೊಟ್ಟ ಕಾವಿ ಕದ್ರಸ್ತು ಚೆನ್ನಾಗೈತ ಬಿಡ್ರಿ. ಅಯ್ಯೋ ಸ್ವಾಮಿ, ನನ್ನ ಹೊಟ್ಟೆ ಯಾಕೋ ಕಡಿಯಕತ್ತೈತ್ರಿ, ಪ್ರಾಣ ಹೋದಂಗೈತ. ಬ್ರೇಗ ಔಷಧ ಕೊಟ್ಟು ನನ್ನ ಜೀವ ಕಾಪಾಡ್ರಿ, ನಿಮಗೆ ಪುಣ್ಯ ಬರ್ತತ, ನಿಮಗೆ ಕಾಲಿಗೆನ ಮುಗಿತ್ ನೋಡ್ರಿ. ಅಯ್ಯಯ್ಯೋ ಸಿದ್ಧಾ, ಏನ್ ಗುರು ಹೆಂಗ್ ಮಾಡಾಮಲಿ ಇವಾಗಂತೀನಿ ನಾನು. ಇವಳು ಹೊಟ್ಟಿ ಬ್ಯಾನಿ ಕಮ್ಮಿ ಮಾಡ್ಬೇಕಂದ್ರು ನಾನು ನಮ್ಮ ಬೂದುಂಪಿ ಮೃತ್ಯುಂಜಯ ಡಾಕ್ಟ್ರಂತೂ ಮೊದ್ಲ ಅಲ್ಲ ಅಲ್ಲ. ಆಮೇಲೆ ಏನನ್ನ ಮೂರು ಮಂತ್ರದಾಗ ವಾಸಿ ಮಾಡ್ಬೇಕಂದ್ರ ನಮ್ಮ ಮರಳು ಸಿದ್ಧಯ್ಯ ಸ್ವಾಮಿ ಅಂತೂ ಅಲ್ಲ. ಸ್ವಾಮಿ ಮದ್ದೇ ಅಲ್ಲ. ಇವಾಗ ಹೆಂಗ ಮಾಡಮರಿ? ಹೆಂಗನ ಮಾಡಪ್ಪ, ಅದು ನಿನಗೆ ಕೇಳೈತಿ ಕ್ವಶನ್. ಅಜ್ಜ ಯಾಕೆ ಸುಮ್ಮನೆ ನಿಂತಿರಲ್ರಿ, ಔಷಧ ಕೊಡ್ರಿ ನನಗೆ. ಮಲ್ಲಿ, ನಿನ್ನ ಹೊಟ್ಟಿ ವಾಸಿ ಮಾಡೋ ಮಂತ್ರಗಳು ನಮ್ಮ ಮನೆಗ ಮರ್ತು ಬಂದೀವಿ ಅಂತೀವಿ. ಹೌದೌದಾ? ಯಾಕ ಕಾವಿ ತೋಟ ಕವಿಗಳ ಹಿಮ್ಮತ್ತು ಮರತ ಅಂತಿರಲ್ಲ ಮಾ ಸ್ವಾಮಿಗಳ ಫೋಟೋಗ್ರಾಫ್ ಚಲವನ ಏನೋ ಚಂದ್ರಮ್ಮನ. ಆಹಾ, ನಮ್ ಗುರ್ತು ನಿನ್ ಹೆಂಗ್ ಹೆಂಗ್ ಸಿಕ್ತಿ? ನಿಮ್ಮಂತ ಸ್ವಾಮಿಗಳಿಗೆ ದಿನಾ ಟ್ರೈನಿಂಗ್ ಕೊಡ್ತೀನಿ, ಹಾಗಾದ್ರೆ ನೀ ಸ್ವಲ್ಪ ಮಾತು ಎಲ್ಲಿ ಕಳ್ತ್ರಿ ಹೇಳ್ತ್ರೆ, ನಾನ್ ದರ್ಶನ ಪಡಿತ್ ನೋಡು. ನನ್ನ ಮನಸ್ಸು ಹೇಳುತ್ತದೆ ಕೇಳು. ನೀನು ಕೊಡಗಿನ ಅಂಶ, ಸಿರೋಳದಲ್ಲಿ ಸಿಹಿಜೇನು, ಈ ಡಿಸ್ನಾಗ ಮನಗೆದ್ದ ಸಿಹಿಜೇನು. ಆಹಾ, ಹಾಗಾದ್ರೆ ಒಂದು ಇಂಪಾದ ಒಂದು ಸಂಗೀತವನ್ನಾದರೂ ಮನತಣಿಸುವ ಇಂಪಾದ ಒಂದು ಗೀತೆಯನ್ನಾದರೂ ಆಡು. ಏನು ಅದು ನನ್ನ ಸುದ್ದಿನ ವರ್ಣ ಮಾಡಕತ್ತಿರಲ್ಲ, ಊರವ್ರ ಮುಂದೆ ಸೇರ್ಕೊಂಡ್ ನೀವು. ಮಲ್ಲಿ, ನಿನ್ನ ಕೈ ಹಿಡಿಯ ಬೋದ್ರ ಗಂಡ ನಾನಲ್ಲಿ, ನಾನ್ ವರ್ಣೆ ಮಾಡ್ಲಾರ್ದೆ ನೀವು ಸಿದ್ಧ ಮಾಡಕ್ ಬರ್ತಾನೆ. ಇಲ್ಲ ಮಲ್ಲಿ, ಇವನ್ ಮಾತ್ ನಂಬಡ, ನಾನ ನಿನ್ನ ಕೈ ಹಿಡಿದು ಪರ್ಮನೆಂಟ್ ಆಗಿ ಇರ್ಲ ಬಿಡ. ಅವನಿಗೆ ನನಗೆ ಯಾಕೆ ಜಗಳ, ಇಬ್ಬರಿಗೆ ಮನ ತನಿಸುವಂತ ಒಂದು ಇಂಪಾದ ಗೀತೆಯನ್ನ ಆದರೂ ಆಡು.
ಮುದ್ದುಮುಖದ ಚೆಲುವೆ ಬಳಿವ ನನ್ನ ಒಲವೆ, ಮುದ್ದುಮುಖದ ಚೆಲುವೆ ಬಳಿವ ನನ್ನ ಒಲವೆ, ಮದುವೆಯಾಗಲೆಂದು ಬಂದನೇ ಪ್ರೀತಿಯಿಂದ ನೋಡು ನೀ ನನ್ನ ಚೆನ್ನ, ಪ್ರೀತಿಯಿಂದ ನೋಡು ನೀ ನನ್ನ ಸೊಗಸು, ಹದಿನಾರರ ವಯಸ್ಸು ನೋಡಲು ಬಲು ಸೊಗಸು, ನಿನ್ನ ಈ ಮಾಟವು ಆಹಾ, ನಿನ್ನ ಈ ಮಾಟವು ತಾಳಮೇಳ ಕೂಡಿದಂಗೆ ಜೋಡಿ ನಮ್ಮಳು, ತಾಳಮೇಳ ಕೂಡಿದಂಗೆ ಜೋಡಿ ನಮ್ಮಳು ಗಾಳಿ ಬೀಸುತ್ತಿದೆ, ಎಲ್ಲರೂ ನೆಲ್ಲನ್ನು ಪುಟ್ಟಿಲ್ಲ ತುಂಬಿಕೊಳ್ಳಿ. ಮಾದೇವಯ್ಯ ಎತ್ತಿಗೆ ನೀರು ಕುಡಿಸಿಕೊಂಡು ಬಾ. ಅಪ್ಪರ ಹೇಳಪ್ಪ, ಅಜ್ಜರ್ನ ಕಳಿಸ್ಬಾಡ್ರಿ, ಅದು ಎತ್ತು ಬಾಳ ಬೆರಕೆ ಐತ್ರಿ, ಒಗಿತೈತೆ, ನಾನೇ ಹೋಗಿ ಕುಡಿಸ್ಕೊಂಬರ್ತೀನಿ ಬಿಡ್ರಿ. ಬೇಗ ಹೋಗಿ ಕುಡಿಸ್ಕೊಂಡು ಬಾ, ಗಾಳಿ ಬೀಸ್ತಿದೆ, ರಾಶಿ ಮಾಡಬೇಕು. ಆಯ್ತ್ರಿ ಅಪ್ಪರ. ಬೆಳ್ಳನ ಎರಡತ್ತು ಬೆಳ್ಳಿಯ ಬರಕಲ್ಲು, ಬಂಗಾರ ಚಡಿ ಬೆಲಗೈಯೋ ಓಲಣ. ಬೆಳ್ಳನ ಎರಡತ್ತು ಬೆಳ್ಳಿಯ ಬರಕಲ್ಲು, ಬಂಗಾರ ಚಡಿ ಬಲಗೈಯೋ, ಬಂಗಾರ ಚಡಿ ಬಲಗೈಯ ನಂಬಸುವ ಬಳಸಾಲ ವಿದ್ಯಾನೋ ಮಲ್ಲೀನ. ಬೆಳಸಿಯ ತಿನ್ನುತ್ತ ಜೋಳಾವ ಕೊಯ್ಯುತ್ತ, ಕೈ ಮುರಿದು ರಾಶಿ ಮಾಡೇವಾ. ಬೆಳಸಿಯ ತಿನ್ನುತ್ತ ಜೋಳಾವ ಕೊಯ್ಯುತ್ತ, ಕೈ ಮುರಿದು ರಾಶಿ ಮಾಡೇವಾ. ಕೈ ಮುರಿದು ರಾಶಿ ಮಾಡೇರೋ ಜೋಗಿ ಜಂಗ ಮರಿಗೆ ದಾನ ಕೊಟ್ಟೇವಾ. ರಾಶಿಯ ತುಂಬುತ್ತ ಚೀಲಾವ ಒಲೆಯುತ್ತ, ನುಚ್ಚು ಬಾಣವ ಮುಂದೇವ, ನುಚ್ಚು ಬಾಣವ ಮುಂದೇವು ನಾವು ರಾಶಿ ತುಂಬಿ ಬಂಡಗ ಹಾಕೇವ. ಬಂಡಗ ಹಾಕಿಕೊಂಡು ಮನೆಗೆ ಹೊಂಟೇವ. ಓಡ ಹಾಕಲೆ ಹಾಕಲೆ ಸರಿಯಲ್ಲಿ ಬಂಡಗ ಹಾಕಲೆ ಎತ್ತೆ ಒಟ್ಟಾಗತ್ತ ಲೇ ಸೋಮಪ್ಪ ಎತ್ತರಕ್ಕೆ ಹೋಗದೆ ಬಂಡಿ ಬಳಕೊಂಡ. ರಾಶಿ ಮಾಡ್ಯಾರೋ
ಸಹಸ್ರಪಾತ ಸಹಭೋಮಿಶ್ವತ ರತ್ವಹತ್ತಶಿಷ್ಟಶ್ಯಾಂಗುಲಂ ಪುರುಷ ಹಿ ವೇದಗಂ ಸರ್ವಂ ಯದ್ಭೂತಮಿತ್ಯಭವಾಂ ಯಜ್ಞೇನ ಯಜ್ಞಮೇಜಂತ ದೇವಾಃ ತಾನಿ ಧರ್ಮಾಣಿ ಪ್ರಥಮಾನ್ಯ ಸನ್ನಃ ತೇಹನಾಕಂ ಮಹಿಮಾನಃ ಸಸಂಚತೇತ್ರ ಪೂರ್ವೇ ಶ್ರಾದ್ಧಾ ಸಂತ ದೇವಾಃ ತಚ್ಚೈರಾರುಣೇ ಮೇ ಗಾತುಂ ಯಜ್ಞಾಯ ಗಾತುಂ ಯಜ್ಞಪತಹೇ ದೈವೀ ಸ್ವಸ್ತಿರಸ್ತುನಃ ಸ್ವಸ್ತಿರ್ಮನಸೇಭ್ಯ ಊರ್ಧ್ವಜಿಗಾತ ಭಿಷಜಂ ಶಂ ಅಸ್ತದೇಪದೇಶಂ ಚತುಷ್ಪದೇ ವಾಗಾರ್ಥವ ಸಂಪ್ರತ್ತ ವಾಗಾರ್ಥ ಪ್ರಪತ್ತೆ ಜಗತ ಪಿತರ ವಂದೇ ಪಾರ್ವತಿ ಪರಮೇಶ್ವರಂದೇ ಶಿವಸಾಂಬಜೈ ನಮಃ ಪಾರ್ವತಿ ಪಿತೇ ಶಿವರ ಹರ ಮಹಾದೇವ ಶ್ರೀಮದ್ ಜಗದ್ಗುರು ಪಂಚಾಚಾರ್ಮರಾಜ ಕೀ ಜೈ ಜಗದ್ಗುರು ವಾಗೀಶ ಪಂಡಿತರಾಜಮರಾಜ ಕೀ ಜೈ ಶಿವಸಾಂಬಜೈ ನಮಃ ಪಾರ್ವತಿ ಪಿತೇ ಶಿವರ ಹರ ಮಹಾದೇವ ಪ್ರಯಾಣಿಸುತ್ತ ನಿಮ್ಮ ಊರಿಗೆ ಬಂದಿರುವುದು ನಮಗೆ ಸಂತೋಷವನ್ನು ತಂದಿದೆ. ಇಷ್ಟು ದಿನಗಳವರೆಗೆ ಜಗದ್ಗುರುಗಳನ್ನು ಸೇವಿಸಿದ್ದೀರಿ, ನಿಮ್ಮ ತನು ಮನ ಧನಗಳಿಂದ ಸೇವೆಗೈದಿರಿ, ತನು ಮನ ಧನಗಳಿಂದ ಸೇವೆಗೈದಿರಿ. ವರ್ಷಕ್ಕೊಮ್ಮೆಯಾದರೂ ಶ್ರೀಶೈಲ ಮಠಕ್ಕೆ ಬಂದು ಶ್ರೀಶೈಲ ಭ್ರಮರಾಂಬ ಮತ್ತು ಶ್ರೀಶೈಲ ಮಲ್ಲಿಕಾರ್ಜುನ ದರ್ಶನ ಪಡೆಯಿರಿ. 12 ಜ್ಯೋತಿರ್ಲಿಂಗಗಳಲ್ಲಿ ಈ ಶ್ರೀಶೈಲವೂ ಒಂದು. ಬಂದ ಭಕ್ತರಿಗೆ ಉಳಿದುಕೊಳ್ಳಲು ಊಟದ ವ್ಯವಸ್ಥೆ ಮತ್ತು ವ್ಯವಸ್ಥೆಯು ಶ್ರೀ ಮಠವೇ ನೋಡಿಕೊಳ್ಳುತ್ತದೆ. ಬರುವ ಪಾದಯಾತ್ರೆ ಬಂದರೂ ಯಾವುದೇ ತೊಂದರೆ ಇಲ್ಲ. ಅಡವಿಯೊಳಗೆ ಸಾಕಷ್ಟು ಪ್ರಾಣಿಗಳಿದ್ದರೂ ಅವು ಯಾವೂ ಏನೂ ಮಾಡುವುದಿಲ್ಲ, ಎಲ್ಲವೂ ಶ್ರೀಶೈಲ ಮಲ್ಲಿಕಾರ್ಜುನೇ ನೋಡಿಕೊಳ್ಳುತ್ತಾನೆ. ಆದಾಗಲೂ ಈ ದೇವಾಲಯವು ಆಂಧ್ರ ರಾಜ್ಯದಲ್ಲಿರುವುದರಿಂದ ಇದು ಆಂಧ್ರ ಪ್ರದೇಶಕ್ಕೆ ಸಂಬಂಧಿಸಿರುತ್ತದೆ. ಇಲ್ಲಿಗೆ ಕನ್ನಡ ನಾಡಿನವರು ಹೆಚ್ಚಾಗಿ ಬಂದು ದರ್ಶನ ಪಡೆಯುತ್ತಾರೆ. ಇಲ್ಲಿನ ಭಾಷೆ ಯಾವುದೇ ತೊಂದರೆ ಯಾರಿಗೂ ಏನು ಮಾಡುವುದಿಲ್ಲ. ಬೇಕಂತ ನನ್ನ ಆಸೆ. ಏನು ಮಗು, ನಿನ್ನ ಹೆಸರೇನು? ಸಂಗಮೇಶ್ ಬುದ್ಧಿ. ಚೆನ್ನಾಗಿ ಓದು, ನೀನು ನಗರದಲ್ಲಿ ಒಳ್ಳೆ ಡಾಕ್ಟರ್ ಎಂದು ಪ್ರಸಿದ್ಧಿಯಾಗುವೆ. ದೇಸಾಯಿಯವರೇ, ನಿಮ್ಮ ಮಗನ ಮುಖ ಲಕ್ಷಣ ವಿದ್ಯಾ ಲಕ್ಷ್ಮಿ ಭಾಗ್ಯಲಕ್ಷ್ಮಿಯವರು ನಿನ್ನ ಮಗನ ಮುಖದಲ್ಲಿ ನಲಿಯುತ್ತಿರುವರು. ಒಳ್ಳೆ ಡಾಕ್ಟರ್ನಾಗಿ ಜಗದ ಜನರ ರೋಗವನ್ನು ಕಳೆಯುತ್ತಾನೆ. ಒಳ್ಳೆ ಡಾಕ್ಟರ್ ಎಂದು ಪ್ರಸಿದ್ಧಿಯಾಗುವೆ. ಓದು ಹೋಗು ಬುದ್ಧಿ. ನನ್ನ ಮಗ ಇಂಜಿನಿಯರ್ ಓದ್ತಿದ್ದಾನೆ, ಇಂಜಿನಿಯರ್ ಆಗ್ಬೇಕು ಎಂಬ ಆಸೆ ಆಗಿದೆ ಬುದ್ಧಿ. ಬಾ ಮಗು, ಏನು ನಿನ್ನ ಹೆಸರು? ನನ್ನ ಹೆಸರು ಶೇಖರಪ್ಪ. ಚೆನ್ನಾಗಿ ಓದು, ನೀನು ಇಂಜಿನಿಯರ್ ಆಗಿ ಒಳ್ಳೆ ಕಟ್ಟಡಗಳನ್ನು ನಿರ್ಮಿಸಿ ಜಗತ್ತಿಗೆ ಬೆಳಕಾಗವೆ. ಚೆನ್ನಾಗಿ ಓದು ಮಗು, ಚೆನ್ನಾಗಿ ಓದು. ಆಗಲಿ ಬುದ್ಧಿ. ಬುದ್ಧಿ, ಇವನು ನನ್ನ ಮಗ ಮಾದೇವಯ್ಯ. ಬಸಪ್ಪಯ್ಯನವರೇ, ಇವನನ್ನು ಶಾಲೆಗೆ ಕಳಿಸಿದ್ದೀರೇನು? ಕಳಿಸಿದೆ ಬುದ್ಧಿ, ಸರಿಯಾಗಿ ಓದಲಿಲ್ಲ, ಬಡ ಜಂಗಮ ನಾನು. ಏನು ಮಗು, ನಿನ್ನ ಹೆಸರೇನು? ನಮ್ಮ ಜೊತೆಗೆ ಶ್ರೀಶೈಲಕ್ಕೆ ಬರುವಿ ಏನಪ್ಪ? ಬಸಪ್ಪಯ್ಯನವರೇ, ಇವನು ನಮ್ಮ ಜೊತೆಗೆ ಪರ್ವತಿಗೆ ಕಳಿಸಿಕೊಡಿ. ಇವನ ಮುಖ ಲಕ್ಷಣ ಶಿವಾಚಾರ್ಯನಾಗುವ ಎಲ್ಲಾ ಲಕ್ಷಣ ಇವನಲ್ಲಿವೆ.
ಮುಂದೆ ದೊಡ್ಡ ಶಿವಾಚಾರ್ಯನಾಗಿ ದೇಶದ ಉದ್ಧಾರಕನಾಗಿ ಮೆರೆಯುತ್ತಾನೆ. ಏನಂತೀರಿ? ನಿಮ್ಮ ಮಗನನ್ನು ಕಳಿಸಿಕೊಡುವಿರೇನೋ? ಬುದ್ಧಿ, ತಾವು ದಯಾಸಾಗರರು. ಈ ಬಡವರನ್ನು ಉದ್ಧರಿಸಿ ಕಾಪಾಡಬೇಕು. ಇಲ್ಲಿದ್ದರೆ ಅವನು ಶಾಲೆ ಸರಿಯಾಗಿ ಕಲಿಯುವುದಿಲ್ಲ. ಊರಿನ ಪ್ರಮುಖರಾದ ರೇವಪ್ಪ, ಶಿವಪ್ಪ ಸಾವುಕಾರ ದಣಿಗಳೇ, ಗಿರೀಶ್ ದಣಿಗಳೇ ಮತ್ತು ಊರಿನ ಎಲ್ಲ ಸದ್ಭಕ್ತರಿ, ಆ ದೇವರು ನಿಮ್ಮ ಊರಿನ ಕಂದನಾದ ಬಸಪ್ಪಯ್ಯನವರ ಮಗ ಮಹಾದೇವಯ್ಯನನ್ನು ನಮ್ಮ ಜೊತೆಗೆ ಕರೆದುಕೊಂಡು ಹೋಗಲು ಪ್ರೇರೇಪಿಸುತ್ತಿರುವರು. ಇದಕ್ಕೆ ಬಸಪ್ಪಯ್ಯನವರು ಒಪ್ಪಿಗೆ ನೀಡಿರುವರು. ಊರಿನ ಪ್ರಮುಖರಾದ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ, ಏನಂತೀರಿ? ಬಸಪ್ಪಯ್ಯನವರೇ ಕಳಿಸಿಕೊಡುವೀರಾ? ನಮ್ಮ ಮೇಲೆ ಕರುಣೆ ತೋರಿ ಬುದ್ಧಿ. ತಾವೆಲ್ಲ ಸಂತೋಷದಿಂದ ಒಪ್ಪಿಕೊಂಡರೆ ಸಾಕು, ಆ ಶ್ರೀಶೈಲ ಮಲ್ಲಿಕಾರ್ಜುನನೇ ಒಪ್ಪಿಕೊಂಡಂತೆ. ಮತ್ತು ಈ ಕಂದನ ಪ್ರತಿಭೆ ಸಣ್ಣದಲ್ಲ, ಮುಂದೆ ಶಿವಾಚಾರನಾಗುವ ಎಲ್ಲ ಲಕ್ಷಣಗಳು ಇವನಲ್ಲಿವೆ. ಕಂದ, ಬಸಪ್ಪಯ್ಯನವರೇ, ನಿಮ್ಮ ಹೆಂಡತಿಯನ್ನು ಕೇಳಿ ತಿಳಿಸಿರಿ, ಇವನ ಕಂದನ ತಾಯಿಯನ್ನು ಕೇಳಿ ತಿಳಿಸಿರಿ, ಶ್ರೀಶೈಲ ಮಠಕ್ಕೆ ಕಳಿಸಿಕೊಡುವರೇನೆಂದು. ಅಪ್ಪಣೆ ಆಗಲು ಬುದ್ಧಿ. ಸ್ವಾಮಿ, ಇರುವ ಒಬ್ಬ ಕಂದನನ್ನು ಕಳಿಸ್ಲಿಕ್ಕೆ ನನಗೆ ಮನಸ್ಸು ಬರ್ತಾ ಇಲ್ಲ, ದಯವಿಟ್ಟು ಕಳಿಸ್ಬೇಡಿ ಸ್ವಾಮಿ. ಗಂಗಾ, ನೀನು ಇದೇ ರೀತಿ ಅಳತಾ ಕುಂತರೆ ಮಾಧವಿನಿಗೆ ದುಃಖ ಆಗದಿಲ್ಲವೇ? ದೇವರು ನಡೆಸಿದಂತೆ ನಡೆದುಕೊಳ್ಳಬೇಕು. ಧೈರ್ಯ ತಂದುಕೊಟ್ಟು ಸಮಾಧಾನ ಮಾಡಿ ಗುರುಗಳ ಹತ್ರ ಕಳಿಸಿಕೊಡು. ತಾಯಿ, ನೀನು ಏನು ಹೆದರಬೇಡ ತಾಯಿ. ಇವನು ಇನ್ನು ಮುಂದೆ ನಿಮ್ಮ ಮಗನಲ್ಲ, ನಮ್ಮ ಮಗನಾಗಿ ನಮ್ಮ ಮಠದಲ್ಲಿ ಒಳ್ಳೆ ವಿದ್ಯಾಬುದ್ಧಿಯನ್ನು ಕಲಿಸಿ ಒಳ್ಳೆ ಸ್ವಾಮಿಯನ್ನಾಗಿ ಮಾಡುತ್ತೇನೆ. ನೀವು ಬೇಕಾದರೆ ಶ್ರೀಶೈಲ ಮಠಕ್ಕೆ ಬಂದು ಆಗಾಗ ನಿಮ್ಮ ಮಗುವನ್ನು ನೋಡಿಕೊಂಡು ಹೋಗಿ. ಯಾವುದೇ ಅಭ್ಯಂತರವಿಲ್ಲ, ಶ್ರೀಶೈಲ ದರ್ಶನವೂ ಆದಂಗೆ ಆಗುತ್ತದೆ ಮತ್ತು ನಿಮ್ಮ ಮಗನನ್ನು ನೋಡಿಕೊಳ್ಳುವುದಾಗುತ್ತದೆ. ನೀವು ಅಳಬೇಡ ತಾಯಿ, ಅಳಬೇಡಿ, ನಿಮ್ಮ ಮಗನನ್ನು ಕಳಿಸಿಕೊಡಿ. ಬುದ್ಧಿ, ಇನ್ನು ಮುಂದೆ ಈ ಕಂದ ನಿಮ್ಮ ಕರಸಂಜಾತ, ನಡೆದುಕೊಳ್ಳೋದಲ್ಲಿ ತಪ್ಪಾದರೆ ಹೊಟ್ಟೆಯಲ್ಲಿ ಹಾಕಿಕೊಂಡು ತಿದ್ದಿ ತೀಡಿ ಹೇಳಿ ಬುದ್ಧಿ ಹೇಳಬೇಕು. ಬುದ್ಧಿ, ಬಸಪ್ಪಯ್ಯನವರೇ, ಇನ್ನು ಮುಂದೆ ಚಿಂತೆ ಬಿಡಿ. ಇವನು ನನ್ನ ಮಗನಾಗಿ, ದೇಶದ ಮಗನಾಗಿ, ಸಮಾಜದ ಉದ್ಧಾರಕನಾಗಿ ಸೇವೆಗೊಯ್ಯುತ್ತಾ ಬರುವನು. ಚಿಂತಿಸಿದ್ರಿ ಬಸಪ್ಪಯ್ಯನವರೇ, ನಮ್ಮ ಜೊತೆಗೆ ಕಳಿಸಿಕೊಡಿ. ಅಪ್ಪಣೆ ಆಗಲು ಬುದ್ಧಿ. ಕಷ್ಟವ ಕಳೆಯುವ ಗುರು ಬಂದ ಮಗುವನು ಗುರುವಿಗೆ ತೊಟ್ಟಲಾಗಿದೆ. ಕಷ್ಟವ ಪಡಬೇಡ. ಬುದ್ಧಿ, ಪಂಚಾಚಾರ್ಯಕ್ಕೂ ಅಷ್ಟಾವರಣಕ್ಕೂ ಸಂಬಂಧವೇ? ನೋಡು ಕಂದ, ವೀರಶೈವ ಸಿದ್ಧಾಂತದಲ್ಲಿ ಜ್ಞಾನಕ್ಕೆ ಮಹತ್ವವಿರುವಂತೆ ಆಚರಣೆಗೂ ವಿಶಿಷ್ಟ ಸ್ಥಾನವಿರುತ್ತದೆ. ಅಷ್ಟಾವರಣವೇ ಲಿಂಗ, ಪಂಚಾಚಾರವೇ ಪ್ರಾಣನಾಗುವ ಅವಕಾಶ ವೀರಶೈವರಿಗಲ್ಲದೆ ಇತರರಿಗಿರುವುದಿಲ್ಲ. ತತ್ವಾಚರಣ ನಿಯಮದ ತತ್ವ ಪುರುಷನಾಗುವ ಅವಕಾಶ ವೀರಶೈವರಿಗಲ್ಲದೆ ಇತರರಿಗಿರಲು ಸಾಧ್ಯವಿಲ್ಲ. ಆಚಾರ ಮಾನವನ ನಿಜ ಬದುಕಿನ ಜೀವ ಮತ್ತು ಜೀವಾಳ. ಇದು ಅವನ ಸಕಲ ಶ್ರೇಯ ಅಭಿವೃದ್ಧಿಗಳಿಗೆ ಕಾರಣವಾಗುತ್ತದೆ ಮತ್ತು ಇದು ಸಕಲ ಅನರ್ಥಗಳನ್ನು ಪರಿಹರಿಸುವ ದಿವ್ಯ ಔಷಧವಾಗಿದೆ. ಕಂದ, ಷಟಸ್ಥಳಗಳೆಂದರೇನು ಬುದ್ಧಿ? ಸರಿಯಾದ ಪ್ರಶ್ನೆಯನ್ನೇ ಕೇಳಿರುವೆ ಮರಿದೇವ. ಇನ್ನು ಮುಂದೆ ನೀವೆಲ್ಲರೂ ಮರಿದೇವನೆಂದೇ ಕರೆಯಬೇಕು. ಷಟಸ್ಥಳಗಳೆಂದರೆ ಒಬ್ಬ ಗುರುವಿನ ಉಪದೇಶ ಪಡೆದು ಆರು ಸ್ಥಳಗಳನ್ನು ನಡೆದುಕೊಂಡು ನುಡಿಯುವುದಾಗಿದೆ. ಆರು ಸ್ಥಳಗಳ ಯಾವೆಂದರೆ ಪ್ರಸಾದಿ ಸ್ಥಳ, ಮಹೇಶ ಸ್ಥಳ, ಪ್ರಾಣಲಿಂಗ ಸ್ಥಳ, ಭಕ್ತ ಸ್ಥಳ, ಶರಣಸ್ಥಳ ಮತ್ತು ಐಕ್ಯ ಸ್ಥಳ. ಈ ಆರು ಸ್ಥಳಗಳನ್ನು ಗುರುಗಳ ಉಪದೇಶದಿಂದ ಪಡೆದು ನಡೆದು ನುಡಿದುಕೊಂಡು ಆನಂದ ಪಡುವುದಾಗಿದೆ. ಬುದ್ಧಿ, ಇಷ್ಟಲಿಂಗ ಪೂಜೆಯನ್ನು ಸ್ತ್ರೀಯರು ಮಾಡಬಹುದೇ? ನೋಡು ಕಂದ, ಇಷ್ಟಲಿಂಗ ಪೂಜೆ ಮಾಡುವುದರಿಂದ ಯಾವುದೇ ರೀತಿಯ ಸೂತಕ ಬಾಧೆಯೂ ಇರುವುದಿಲ್ಲ. ಹಾಗೂ ಇಷ್ಟಲಿಂಗ ಅರ್ಚನೆ ಮತ್ತು ದೀಕ್ಷೆಯಲ್ಲಿ ವೀರಶೈವರಿಗೆ ಸ್ತ್ರೀ ಮತ್ತು ಪುರುಷರಿಗೆ ಸಮಾನ ಅಧಿಕಾರವನ್ನು ನಮ್ಮ ವೀರಶೈವ ಸಿದ್ಧಾಂತದಲ್ಲಿ ಕೊಟ್ಟಿರುತ್ತದೆ. ಹಾಗೆ ಅನ್ಯ ಧರ್ಮಗಳಿಗಿಂತ ನಮ್ಮ ಧರ್ಮದಲ್ಲಿ ವೀರಶೈವರಿಗೆ ಸ್ತ್ರೀಯರಿಗೆ ಹೆಚ್ಚಿನ ಧಾರ್ಮಿಕ ಸ್ವಾತಂತ್ರ್ಯವನ್ನಿಟ್ಟು ಧರ್ಮಾಚಾರ್ಯರು ಅದರ ಪ್ರತಿಷ್ಠೆ ಮತ್ತು ವೈಶಿಷ್ಟ್ಯವನ್ನು ಹೆಚ್ಚಿಸಿರುವರು. ಕಂದ, ವೀರಶೈವರಿಗೆ ದೋಷಗಳಿಲ್ಲವೇ ಬುದ್ಧಿ? ಕಂದ, ಶಿವಭಕ್ತರಾಗಿ ದೇಹದ ಮೇಲೆ ಲಿಂಗ ಧರಿಸಿ ಆತನ ಧ್ಯಾನದಲ್ಲಿ ಮುಳುಗಿದ ನಮಗೆ ಯಾವುದೇ ದೋಷವಿರುವುದಿಲ್ಲ. ಹಾಗೆ ಶಿವನ ಧ್ಯಾನದಲ್ಲಿ ಮುಳುಗಿದ ಯಾವುದೇ ಧರ್ಮದ
ಮನುಮಾನವರಾಗಲಿ ದೇಹದ ಮೇಲೆ ಲಿಂಗ ಧರಿಸಿ ಆತನ ಧ್ಯಾನದಲ್ಲಿ ಮುಳುಗಬೇಕು. ನೂರೊಂದು ಸ್ಥಳಗಳಿಂದ ಶಿವನ ಅನುಗ್ರಹಕ್ಕಾಗಿ, ಲೋಕದ ಅನುಗ್ರಹಕ್ಕಾಗಿ, ಆ ಲೋಕ ಅನುಗ್ರಹಕ್ಕಾಗಿ ಶಿವಾಚಾರ್ಯರು ಸಿದ್ಧಾಂತ ಶಿಖಾಮಣಿಯನ್ನು ಬೋಧಿಸಿದರು. ಅಗಸ್ತ್ಯ ಮಹಾಋಷಿಗೆ ಗಣೇಶನು ಹೇಳಿದನು, ಅಗಸ್ತ್ಯ ಮಹಾಋಷಿಗಳು ಅದನ್ನು ಬರೆದಿಟ್ಟರು. ಅಗಸ್ತ್ಯ ಮಹಾಋಷಿಗಳು ಶಿವಾಚಾರ್ಯರಿಗೆ ಹೇಳಿದರು, ಶಿವಾಚಾರ್ಯರು ನಮ್ಮೆಲ್ಲರಿಗೆ ಬೋಧನೆ ಮಾಡಿದರು. ಮತ್ತು ಸಿದ್ಧಾಂತ ಶಿಖಾಮಣಿಯು ಬೋಧನೆ ಮಾಡಿ ಶಿಖಾಮಣಿಯಲ್ಲೇ ಎತ್ತರವಾದ ಮಣಿ ಎಂದು ಸಿದ್ಧಾಂತ ಶಿಖಾಮಣಿ ಪಡೆದುಕೊಂಡಿದೆ. ಕಂದ ಗುರುಗಳೇ, ಮಯೂರಾಂಡರ ಸನ್ಯಾಯ ಎಂದರೇನು? ನೋಡು ಕಂದ, ನೋಡುವುದಕ್ಕೆ ನವಿಲಿನ ತತ್ತಿಯು ಹೇಗೆ ರೆಕ್ಕೆ ಮತ್ತು ಅದರಲ್ಲಿ ಬಣ್ಣಗಳು ಅಡಗಿರುತ್ತದೆಯೋ ಹಾಗೆ ನಮ್ಮ ವೀರಶೈವ ಸಿದ್ಧಾಂತದಲ್ಲಿ ಹಲವು ವಿಷಯಗಳು ಅಡಗಿರುವುದು. ಇದನ್ನು ವೀರಶೈವ ಸಿದ್ಧಾಂತ ಶಿಖಾಮಣಿ ಎನ್ನುವರು. ಕಂದ, ಭಗವಂತಂದ್ರೆ ಏನು ಬುದ್ಧಿ? ನೋಡು ಕಂದ, ಭಗವಂತ ಎಂದರೆ ಆರು ಧರ್ಮಗಳನ್ನು, ಆರು ಜ್ಞಾನಗಳನ್ನು ಒಳಗೊಂಡಿರುವನು ಎಂದು ಅರ್ಥ. ಭಗ ಎಂದರೆ ಆರು: ಸಂಪತ್ತು, ಜ್ಞಾನ, ಐಶ್ವರ್ಯ, ವೈರಾಗ್ಯ, ಜ್ಞಾನ ಹಾಗೂ ಧರ್ಮ. ಈ ಆರು ಭಗಗಳನ್ನು ಹೊಂದಿರುವ, ಐಶ್ವರ್ಯವನ್ನು ಹೊಂದಿರುವ ಮಾನವನಿಗೆ ಅಥವಾ ದೇವನಿಗೆ ಭಗವಂತ ಎಂದು ಹೆಸರು. ಕಂದ, ಬ್ರಹ್ಮ ಸೃಷ್ಟಿಯಾಗುವ ಮೊದಲು ಸೃಷ್ಟಿ ಇತ್ತೇ ಗುರುದೇವ. ಆ ಶಿವನು ಮತ್ತು ಬ್ರಹ್ಮ ಸೃಷ್ಟಿಯಾಗುವ ಮೊದಲು ವೀರ, ನಂದಿ, ಭೃಂಗಿ, ಸ್ಕಂದ ಮತ್ತು ಭದ್ರ, ಋಷಭ, ಈ ಐದು ಶಿವಗುಣಗಳಿಂದ ವೀರಶೈವರು ಉತ್ಪನ್ನರಾಗಿರುವರು. ಹೀಗೆ ವೀರನಿಗೆ ಭದ್ರ ಹೆಂಡತಿ, ಋಷಭನಿಗೆ ಕುಂಡಲಿನಿ ಹೆಂಡತಿ, ನಂದಿಗೆ ಹ್ಲಾದಿನಿ ಹೆಂಡತಿ, ಸ್ಕಂದನಿಗೆ ದೇವಯಾನ ಹೆಂಡತಿ. ಹೀಗೆ ನಮ್ಮ ವೀರಶೈವರ ಉತ್ಪತ್ತಿ ಉತ್ಪನ್ನವಾಯಿತು. ಕಂದ ಗುರುಗಳೇ, ಪಂಚಪೀಠಗಳು ಇಂದಿನ ಋಷಿಗಳಿಗೆ ಧರ್ಮ ಬೋಧನೆ ಮಾಡಿದರೆ? ನೋಡು ಕಂದ, ಪಂಚಪೀಠಗಳು ಈಗಿನ ಋಷಿಗಳಿಗೆ ಬೋಧನೆ ಮಾಡಿರುವುದು. ಅದರಲ್ಲಿ ಅಗಸ್ತ್ಯ, ದದೀಚಿ, ವ್ಯಾಸ, ಸಾನಂದ ಮಹಾಋಷಿಗಳಿಗೆ ಬೋಧನೆ ಮಾಡಿರುವುದು ಶಿವ ಆಗಮನದಲ್ಲಿ ಪ್ರಸಿದ್ಧವಾಗಿರುವುದು. ಗುರುದೇವ, ಸೃಷ್ಟಿಯನ್ನು ಬದಲಿಸಲು ಸಾಧ್ಯವಿಲ್ಲವೇ? ನೋಡು ಕಂದ, ಸೃಷ್ಟಿಯನ್ನು ಬದಲಿಸಲು ಅದು ಸಾಧ್ಯವಿಲ್ಲ. ಹೇಗೆ ಬಕಪಕ್ಷಿಯು ಬಿಳಿ ಬಣ್ಣದಾಗಿರುತ್ತದೆಯೋ, ಕಾಗೆ ಕರಿ ಬಣ್ಣದಾಗಿರುತ್ತದೆಯೋ, ಹಾವುಗಳಿಗೆ ಕಣ್ಣಿನಿಂದ ಕೇಳುವ ಶಕ್ತಿ ಇರುತ್ತದೆಯೋ, ಹಾಗೆಯೇ ಈ ಸೃಷ್ಟಿಯನ್ನು ಬದಲಿಸುತ್ತೇನೆಂದರೂ ಅದು ಸಾಧ್ಯವಿಲ್ಲ. ಕಂದ, ಸಾಧ್ಯವಿಲ್ಲ. ನಡೆಯಿರಿ, ಈಗ ಪ್ರಸಾದ ಮಾಡುವ ಸಮಯ. ಪ್ರಸಾದ ಮಾಡಿ ಬನ್ನಿ, ಮತ್ತೆ ಮುಂದೆ ತರಗತಿ ಹೇಳಿಕೊಳ್ಳೋಣ. ಅದಕ್ಕಿಂತ ಮುಂಚೆ ಒಂದು ಶ್ಲೋಕ ಹೇಳಿ ಎಲ್ಲರೂ ಹೋಗಿ. ಓಂ ಸಹನಾವವತು, ಓಂ ಸಹನೌ ಬುನಕ್ತು, ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು. ಓಂ ಶಾಂತಿ ಶಾಂತಿ ಶಾಂತಿ. ನಡೆಯಿರಿ, ಪ್ರಸಾದ ಮಾಡೋಕೆ ಹೋಗೋಣ. ಬುದ್ಧಿಯವರು ಕರೆಯುತ್ತಾರೆ ಎಂದು ಕರೆದುಕೊಂಡು ಬಾ. ಪಂಡಿತಾರಾಧ್ಯರ ಪೀಠದ ಕಟ್ಟಡ ಬೇರೆ ನಡೆಯಬೇಕು. ಇದಕ್ಕೆ ಆಂಧ್ರ ಸರ್ಕಾರವು ಬೇರೆ ಸಹಾಯ ಮಾಡುತ್ತಿಲ್ಲ. ಈ ಕೆಲಸವು ಮರಿದೇವರಿಂದ ಮಾಡಲು ಮಾತ್ರ ಸಾಧ್ಯ. ಈ ಕೆಲಸವನ್ನು ಮರಿದೇವನಿಗೆ ಒಪ್ಪಿಸಿ ಬಿಡಬೇಕು. ಅವನು ಅಲ್ಲದೆ ಬೇರೆ ಯಾರು ಮಾಡಲು ಸಾಧ್ಯ? ಕಂದ, ಪ್ರಸಾದ ಮಾಡಿ ಬಾ. ಬುದ್ಧಿ, ನಮ್ಮ ಅಪ್ಪಣೆ ಆಗಲೇ ಬುದ್ಧಿ. ಕಂದ, ಬಾ ಕುಳಿತುಕೋ. ಬುದ್ಧಿ, ನನಗೆ ಹಸಿರು ತಂದೆ, ತಮಗೇನೇ ತಂದು ಕೊಡಲಿ? ಕಂದ,
ನೀನು 10 ವರ್ಷಗಳಿಂದ ಪಾಂಡಿತ್ಯವನ್ನು ಪಡೆದುಕೊಂಡಿರುವಿ. ಶಿವಾಚಾರ್ಯರಿಗಿರಬೇಕಾದ ಎಲ್ಲ ಲಕ್ಷಣಗಳು ನಿನ್ನಲ್ಲಿ ಎದ್ದು ಕಾಣುತ್ತಿವೆ. ನಾವು ಇನ್ನು ಮುಂದೆ ದೇಶದ ಹಲವು ಭಾಗಕ್ಕೆ ಅಡ್ಡಪಲ್ಲಕ್ಕಿ ಮಹೋತ್ಸವಕ್ಕೆ ಹೊರಡುತ್ತೇವೆ. ನೀನು ಇಲ್ಲೇ ಇದ್ದು ಭಕ್ತರ ಕಷ್ಟಗಳನ್ನು ಅಳಿದು ಸಂತೋಷಗೊಳಿಸುವಂತನಾಗಬೇಕು. ಇನ್ನು ಪಂಡಿತಾರಾಧ್ಯರ ಪೀಠದ ಕಟ್ಟಡ ನಡೆಯಬೇಕು. ಯಾತ್ರಾ ನಿವಾಸ, ವಾಸಸ್ಥಾನ, ಹೀಗೆ 10 ಹಲವಾರು ಕಟ್ಟಡಗಳನ್ನು ಮಾಡಿ ಮುಗಿಸಬೇಕು ಕಂದ. ನಿನ್ನ ಚಾತುರ್ಯವನ್ನು ಆತ್ಮಕೂರು ಮಠದಲ್ಲಿ ಮತ್ತು ಗುಂತಕೂರು ಮಠದಲ್ಲಿ ವೀಕ್ಷಿಸಿದೆವು. ಈ ಕಾರ್ಯವು ನೀನಲ್ಲದೆ ಬೇರೆ ಯಾರಿಂದಲೂ ಮಾಡಲು ಸಾಧ್ಯವಿಲ್ಲ ಕಂದ. ಏನು ಹೇಳುವೆ? ಬುದ್ಧಿ, ತಮ್ಮ ಅಪ್ಪಣೆ ನಡೆದುಕೊಳ್ಳುತ್ತೇನೆ. ಆದರೆ ನನ್ನ ಮನಸ್ಸು ನಿಮ್ಮನ್ನು ಬಿಟ್ಟು, ಬುದ್ಧಿ ನಿಮ್ಮ ಪಾದ ಸೇವೆಯನ್ನು ಬಿಟ್ಟು ದೂರ ಹೋಗಬೇಕಾಗುತ್ತದೆ ಎಂದು ಸಂಕಟ ಆಗುತ್ತಿದೆ ತಂದೆ. ಕಂದ, ನಾನು ನಿನಗೆ ದೊಡ್ಡ ಭಾರವನ್ನೇ ಹಾಕುತ್ತಿದ್ದೇನೆ. ಎದುರುಕೊಳ್ಳದಿರ ಕಂದ, ನಿನ್ನ ಸಹಾಯಕ್ಕೆ ಅನೇಕ ಮರಿಸ್ವಾಮಿಗಳು ಇದ್ದಾರೆ, ಅವರನ್ನು ಉಪಯೋಗಿಸಿಕೋ. ಕಂದ, ಎದೆಗುಂದದಿರು, ನನ್ನ ಆಶೀರ್ವಾದ ನಿನ್ನ ಮೇಲೆ ಸದಾ ಇದ್ದೇ ಇರುತ್ತದೆ. ನಾವು ನಾಡಿದ್ದು ಮಲೆನಾಡಿಗೆ ಪ್ರಯಾಣ ಮಾಡುವವರಿದ್ದೇವೆ. ಇಲ್ಲೇ ಇದ್ದು ಭಕ್ತರನ್ನ ಸಂತೋಷದಲ್ಲಿಡು ಕಂದ. ಆಗಲಿ ಬುದ್ಧಿ, ತಮ್ಮ ಅಪ್ಪಣೆ ಅಂತ ನಡೆದುಕೊಳ್ಳುತ್ತೇನೆ ತಂದೆ. ನೀನು ಈಗ ವಿಶ್ರಾಂತಿ ಪಡೆದುಕೋ. ಸಾಯಂಕಾಲ ಮುದೇನೂರು ನಾಗಯ್ಯನವರ ಮನೆಗೆ ಹೋಗಿ ಚರ್ಚಿಸು. ಅವರನ್ನು ಕಂಡು ಏನಾದರೂ ಸಂಶಯವಿದ್ದರೆ ಕೇಳು ಕಂದ. ಬುದ್ಧಿ, ಏನೂ ಸಂಶಯವಿಲ್ಲ ತಂದೆ. ತಮ್ಮ ಆಶೀರ್ವಾದ ಹೊಂದಿದ್ದರೆ ಎಲ್ಲ ಕೆಲಸಗಳು ಸುಲಭವಾಗಿ ನಡೆಯುತ್ತವೆ. ಬುದ್ಧಿ, ನನ್ನ ಆಶೀರ್ವಾದ ಇದ್ದೇ ಇರುತ್ತದೆ ಕಂದ. ನಿನ್ನ ಕಾರ್ಯವನ್ನು ಮುಂದುವರಿಸು. ಗುರುವಿನ ಮಾತಿನಂತೆ ನಾವು ತಡ ಮಾಡದ ಕೆಲಸವನ್ನು ಪ್ರಾರಂಭಿಸಬೇಕು. ಈ ಎಲ್ಲ ಭಕ್ತರಿಗೆ ಅನುಕೂಲವಾಗುವಂತೆ ಎಲ್ಲ ರೀತಿಯಿಂದಲೂ ನಾವು ಸೇವೆಯನ್ನು ಮಾಡಬೇಕು. ಈಗಲೇ ನಾವು ಕೆಲಸದಲ್ಲಿ ತಲ್ಲೀನಾಗಬೇಕು. ನಮಗೆ ವಿಶ್ರಾಂತಿ ಎನ್ನುವುದೇ ಇಲ್ಲ. ಆಂಧ್ರದ ಮುಖ್ಯಮಂತ್ರಿ ಎನ್ ಸಂಜೀವ ರೆಡ್ಡಿ ಅವರಿದ್ದಾರೆ, ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಎಸ್ ನಿಜಲಿಂಗನಪ್ಪನವರು ಇದ್ದಾರೆ. ಈ ಇರುವ ಮುಖ್ಯಮಂತ್ರಿಗಳ ಸಹಾಯದಿಂದ ನಾವು ಬೇಗನೆ ಕೆಲಸವನ್ನು ಪ್ರಾರಂಭಿಸಬೇಕು. ಈ ಜೀವ ಇರುವುದೇ ಈ ಗುರುವಿನ ಸೇವೆಗೈಲಿಕ್ಕಾಗಿ. ಈ ಜೀವವನ್ನು ಕರುಣಿಸಿದ ಆ ದೇವರಿಗೆ ನಮ್ಮ ಕೋಟಿ ಕೋಟಿ ನಮನಗಳು.